ಹಾಯ್ ಗೈಸ್, ಹೆಂಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಇಂಜಿನಿಯರಿಂಗ್ ಕಾಲೇಜಿನ ಫಸ್ಟ್ ಡೇ, ಫಸ್ಟ್ ಕ್ಲಾಸ್, ಫಸ್ಟ್ ಡೇ. ನೋಡೋಣ ಯಾವ ಥರ ಇರುತ್ತೆ ಕ್ಲಾಸ್, ಟೀಚರ್ಸ್ ಯಾವ ರೀತಿ ಟೀಚ್ ಮಾಡ್ತಾರೆ ನೋಡೋಣ. ಆ್ಯಕ್ಚುಲಿ ನಮ್ಮ ಹಾಸ್ಟೆಲ್ ಟೂರ್ ಬೇರೆ ವೀಡಿಯೋದಲ್ಲಿ ಮಾಡ್ತೀನಿ. ಇದು ನಮ್ಮ ಫ್ರೆಂಡ್ಸಿನ ರೂಮ್. ಆ್ಯಕ್ ನೋಡೋಣ ಗೈಸ್, ಈಗ ಹೋಗಬೇಕು, ಟಿಫಿನ್ ಮುಗಿಸ್ಕೊಂಡು ಕ್ಲಾಸ್ ಇದೆ. ಯಾವ ಥರ ಇರುತ್ತೆ ಫಸ್ಟ್ ಕ್ಲಾಸು, 4 ಗಂಟೆ ತನಕ ಇದೆ ಆ್ಯಕ್ಚುಲಿ. ಇವತ್ತು ಪೂರ್ತಿ ಶಿಫ್ಟು, ಹಾಫ್ ಡೇ ಇಲ್ಲ. ಅಂದರೆ ಸ್ಪೋರ್ಟ್ಸ್ ಇದೆ, ಎನ್ ಸಿ ಸಿ ಇದೆ, ಅದನ್ನು ಹಾಫ್ ಡೇ ಅಂತ ಕನ್ಸಿಡರ್ ಮಾಡಲ್ಲ ಅಂದ್ರೆ ಸೀನಿಯರ್ಸ್ ನನಗೆ. ನೋಡೋಣ, ಹೋಗೋಣ ಗೈಸ್, ಈಗ ನೋಡೋಣ, ಮುಂದೆ ಸಿಗೋಣ ವೀಡಿಯೋದಲ್ಲಿ. ಹಾಂ ಗೈಸ್, ಇಲ್ಲಿ ಮೆಸ್ಸಿಗೆ ಬಂದಾಯಿತು. ಇಲ್ಲಿ ಇಡ್ಲಿ ವಡೆ ಮಾಡಿದ್ದಾರೆ ಇವತ್ತು, ಚೆನ್ನಾಗಿತ್ತು. ಇವತ್ತು ಹೋಗಬೇಕೀಗ ಬೇಗ, ಟೈಮ್ ಆಯಿತು ಅನಿಸುತ್ತೆ. ಎಲ್ಲರೂ ತಿಂತಿದ್ದಾರೆ, ಚೆನ್ನಾಗಿದೆ ಇವತ್ತು ಒಂಥರ ತಿಂಡಿ. ಗೈಸ್ ಈಗ ಹೋಗ್ತಿದ್ವಿ, ಜಸ್ಟ್ ಕ್ಲಾಸ್ ಇದೆ, ಇದಾದಮೇಲೆ ಈಗ ಒಳಗೆ ಹೋಗ್ಬೇಕು ಲೆಫ್ಟಿಗೆ ಹೋಗಿ. ನೋಡೋಣ ಯಾವ ರೀತಿ ಇರುತ್ತೆ ಕ್ಲಾಸ್ ಅಂತ. ಈಗ ಅಂದರೆ ನಮ್ಮ ಕ್ಲಾಸ್ ರೂಮ್ ನಮಗೆ ಸಿಗಲಿಲ್ಲ ಗೈಸ್, ಈಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟಿಗೆ ರೂಮ್ ನಂಬರ್ 202 ಅಂತ ಹೇಳಿದರು. ನೋಡೋಣ, ಇದು ಮೇನ್ ಬಿಲ್ಡಿಂಗ್ ಆ್ಯಕ್ಚುಲಿ. ಇಲ್ಲಿ ಬಂದಿದ್ದೀವಿ, ಈಗ ನಡ್ಕೊಂಡು ಹೋಗ್ತಿದ್ವಿ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲ ಅನಿಸುತ್ತೆ, ಯಾಕಂದರೆ ಜಾಸ್ತಿ ಜನ ಕ್ರೌಡ್ ಇಲ್ಲ, ಮೋಸ್ಟ್ಲಿ ಆ ಕಡೆ ಬಿಲ್ಡಿಂಗ್ ಶಿಫ್ಟ್ ಆಗಿರಬಹುದು. ಇದಿಲ್ಲ ಆ್ಯಕ್ಚುಲಿ, ನೋಡಿ ಬಿಗ್ ಹಾಕಿದೆ. 202 ಇದೆ, 201 ಅಂತ ಕೊಟ್ಟಿದ್ದಾರೆ ಅಲ್ಲಿ, ಏನಂತ ಅರ್ಥ ಆಗ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಗೈಸ್ ಈಗಂತೂ ಸಿಗ್ತಾನೆ ಇಲ್ಲ, ಕ್ಲಾಸ್ ರೂಮೇ ಸಿಗ್ತಿಲ್ಲ, 1/2 ಗಂಟೆ ಆಯಿತು ಅಲ್ದಾಡ್ತಿದ್ವಿ. ನೋಡೋಣ ಸಿಗ್ಬೋದು ಈಗ ಮುಂದೆ. ಎಲ್ಲರೂ 5th ಫ್ಲೋರ್ ಇದು, ಇಲ್ಲಿಂದ ಕೆಳಗೆ ಹೋಗ್ಬೇಕಂತಿದ್ದಾರೆ. CSC 201 ರೂಮ್ ನೋಡೋಣ. ಗೈಸ್ ಇದು ನಮ್ಮ ಕ್ಲಾಸ್ ರೂಮು, ಇಲ್ಲಿ ನಡೀತಿದೆಯಲ್ಲ, ಈಗ ಬಂದು ಕುತ್ಕೊಂಡ್ವಿ ಇಲ್ಲಿ. ಲಾಕರ್ ಇಲ್ಲಿ ಬಂದ್ವಿ, ಈಗ ಸಿಕ್ತು, ಜಸ್ಟ್ ಈಗ ಸಿಕ್ತು ನಮ್ಮ ಕ್ಲಾಸ್ ರೂಮು. ನೋಡ್ಬೋದು ಇದ್ದಾರೆ ಗೈಸ್. ಈಗ ಮುಗೀತು ಕ್ಲಾಸು, ಈಗ ಮ್ಯಾಥ್ಸು ಮುಗೀತು, ಮಾಡ್ಯೂಲ್ ಇಷ್ಟೆಲ್ಲ ಮಾಡ್ಯೂಲ್ ಹೇಳಿದ್ದಾರೆ. ಈಗ ಫಿಸಿಕ್ಸ್ ಮುಗೀತು ಕ್ಲಾಸು, ಎಲ್ಲ ಹೋಗ್ತಿದ್ದಾರೆ ಈಗ ಲ್ಯಾಬಿಗೆ ಹೋಗ್ಬೇಕು ನಾವು ಆ್ಯಕ್ಚುಲಿ. ಬನ್ನಿ ಹೋಗೋಣ ಲ್ಯಾಬಿಗೆ. ಈಗ ಅಲ್ಲ ಆ್ಯಕ್ಚುಲಿ ಇದಿದೆ, ಬ್ರೇಕ್ ಇದೆ ಈಗ. ಫಸ್ಟ್ ಕ್ಲಾಸ್ ಮುಗೀತು, ಈಗ ಲ್ಯಾಬ್ ಇದೆ ನೋಡಿ ಗೈಸ್. ಈಗ ಇಲ್ಲಿ ಕಾಯ್ತಿದ್ದೀವಿ, ಈಗ ಲ್ಯಾಬಿಗೆ ಹೋಗ್ಬೇಕು. ಲ್ಯಾಬ್ ನಂಬರ್ 4 ಮೇನ್ ಬಿಲ್ಡಿಂಗ್ ಅಂತೆ. ನೋಡೋಣ ಏನಾಗುತ್ತೆ. CS ಲ್ಯಾಬ್ ಇದೆ ಗೈಸ್, ಈಗ ಲ್ಯಾಬಿಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅದೇ ಲ್ಯಾಬ್, ಬನ್ನಿ ಗೈಸ್. ಇದು ಕಂಪ್ಯೂಟರ್ ಲ್ಯಾಬ್ ಆ್ಯಕ್ಚುಲಿ, ಓನ್ ನ್ಯೂಮ್ಯಾನ್ ಲ್ಯಾಬ್ ಅಂತ. ಈಗ ಬಂದ್ವಿ, ಈಗ 1:00 ತನಕ ಇಲ್ಲಿ ಕ್ಲಾಸ್ ಇದೆ. ಸಿ ಪ್ರೋಗ್ರಾಮಿಂಗ್ ಕಲಿಸ್ತಾರೆ ಇಲ್ಲಿ, ನೋಡ್ಬೋದು. ಆ್ಯಕ್ಚುಲಿ ಅದು ಬೋರ್ಡ್ ಎಲ್ಲರೂ ಇದೀವಿ, ನೋಡ್ಬೇಕೀಗ ಏನು ಮಾಡ್ತಾರೆ ಅಂತ. ಆಮೇಲೆ ಸ್ಪೋರ್ಟ್ಸ್ ಆ್ಯಂಡ್ NCC ಇದೆ ಇವತ್ತು, ನಾಳೆಯಿಂದ ರೆಗ್ಯುಲರ್ ಕ್ಲಾಸ್. ಈಗ ಆಯಿತು ಲ್ಯಾಬು, ಈಗ ಮುಗ್ದಿದೆ ಗೈಸ್, ಲ್ಯಾಬ್ ಮುಗ್ದಿದೆ, ಹೊರಗೆ ಹೋಗ್ತಿದ್ದೀವಿ. ನೋಡಿ ನಮ್ಮ ಕಾಲೇಜು ಮೇಲ್ಗಡೆ. ಆ್ಯಕ್ಚುಲಿ ಇವತ್ತು ಕ್ವಿಜ್ ಇದೆ ನೈಟು, ಅದನ್ನು ಪ್ರಿಪೇರ್ ಆಗಬೇಕು. ಸರಿ ತೊಗೊಳ್ಳಿ, ನಾನು ಆಮೇಲೆ ಮಾತಾಡ್ತೀನಿ. ಗೈಸ್ ಈಗಿನ್ನ ಬಂದ್ವಿ, ಊಟ ಎಲ್ಲ ಆಯಿತು ಕಾಲೇಜಿಂದ. ಈಗ ಮತ್ತೆ ಸ್ಪೋರ್ಟ್ಸ್ ಆ್ಯಂಡ್ NCC ಇದೆ ಅಂತೆ, ಕಾಲೇಜಿಗೆ ಹೋಗೋಕೆ ಮತ್ತೆ ಈಗ ಮಲ್ಕೊಂಡಿದ್ದೆ ಎಷ್ಟೊತ್ತು ನಾನು. ನೋಡೋಣ ಇವರೆಲ್ಲ ಹೋಗ್ತಾರೆ ಅಂತ ಕೇಳಬೇಕು. ಸರಿ ಕಾಲೇಜಲ್ಲಿ ಸಿಗೋಣ, ಬನ್ನಿ. ಗೈಸ್ ಈಗ ಕ್ಲಾಸ್ ರೂಮಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇದು ಪಾರ್ಕ್ ನಮ್ಮದು ಕಾಲೇಜಿಂದು. ನೋಡೋಣ ಅಲ್ಲಿ ಏನಂತಾರೆ. ನಾನೇನು ಹಾಸ್ಟೆಲ್ಗೆ ಹೋಗ್ಬೇಕಂತ, ಯಾಕಂದರೆ ಹಾಸ್ಟೆಲೈಟ್ಸ್ ಆಗಿ ಸಂಜೆ ಆಟಾಡ್ತೀವಿ ಮೋಸ್ಟ್ ಕಾಮನ್ ಆಗಿ. ಸೊ ನೋಡೋಣ ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ. ಸರಿ ಬಿಡಿ ಆಮೇಲೆ ಮಾಡ್ತೀನಿ, ಯಾರೋ ಲಾಗಿಂಗ್ ಅಂತ ಕೇಳಿದರು ಅದಕ್ಕೆ. ಗೈಸ್ ಈಗ ನಮ್ಮದು CS ಡಿಪಾರ್ಟ್ಮೆಂಟ್ ಅವರಿಗೆ ಸ್ಪೋರ್ಟ್ಸ್ ಸಿಗ್ಬಿಟ್ಟಿದ್ದಾರೆ, ಆದರೆ ಯಾರೂ ಆಟ ಆಡೋರೇ ಇಲ್ಲ ಇಲ್ಲಿ ನೋಡಿ, ಎಲ್ಲ ಖಾಲಿ ಇದೆ. ಈಗ ಹಾಸ್ಟೆಲಿಗೆ ಹೋಗ್ಬೇಕು ಗೈಸ್. ಈಗ ಜಸ್ಟ್ ಬಂದೆ ಗೈಸ್ ಈಗ ತಾನೆ, ಈಗ ಕ್ಲಾಸ್ ಮುಗೀತು. ಆ್ಯಕ್ಚುಲಿ ಸ್ಪೋರ್ಟ್ಸ್ ಇರಲಿಲ್ಲ, ಏನಿರಲಿಲ್ಲ ಇವತ್ತು. ಸೊ ರೆಸ್ಟ್ ಮಾಡ್ತೀನಿ, ಈಗ ಮುಗಿತೀವಿ ಇವತ್ತಿನ ಡೇ. ಆಮೇಲೆ ಬುಕ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಕು. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿ ತನಕ.
है कि सभी जुबां है, हम हैं हजारों में, अब की कमी जरा है हर